ಈ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಮೇಲೆ ಇಷ್ಟೇ ಇವ್ರ ಕತೆ ಮುಗೀತು ಅಂತ ಅನ್ಕೊಂಡಿರ್ಬೇಕಾದ್ರೆ ಏನೆಲ್ಲ ಕಳ್ಕೊಂಡ್ವೋ ಅದೆಲ್ಲದನ್ನು ಡಬಲ್ ಟ್ರಿಪಲ್ ಆಗಿ ಸಂಪಾದನೆ ಮಾಡಿ ತೋರಿಸ್ತೀವೋ, ಬರ್ತೀವೋ ನಾವು ಮತ್ತೆ ಕೊಡ್ತೀವೋ ನಮ್ಮ ಕಮ್ಬ್ಯಾಕ್ನ ಅಂತ ಹೇಳಿ ಒಂದು ದೊಡ್ಡ ಕಮ್ಬ್ಯಾಕ್ ಕೊಟ್ಟಿದ್ದು ನೋಡಿ ಇಡೀ ವರ್ಲ್ಡೇ ಏ ಯಾರೋ ನೀವೆಲ್ಲ ಅಂತ ಆಶ್ಚರ್ಯಪಟ್ಟಂಥ ಒಂದು ಕಂಟ್ರಿ ಜಪಾನ್. ಅಟ್ ಪ್ರೆಸೆಂಟ್ ನಮ್ಮೆಲ್ಲರಿಗೂ ಲೈಫ್ ಸ್ಪ್ಯಾನ್ ಎಷ್ಟು ಅಂತ ನೋಡಿದ್ರೆ ಮ್ಯಾಕ್ಸಿಮಮ್ 60 ವರ್ಷ, ಅದಕ್ಕೂ ಮೇಲೆ ಇಲ್ಲಿ ಯಾರಾದರೂ ಬದುಕಿದ್ರೆ ಸಾಕಾಗೋಗಿದೆ ನಂಗೆ ಜೀವನ, ಇನ್ನು ಮುಂದಕ್ಕೆ ನಾನು ರೆಸ್ಟ್ ಮಾಡ್ತೀನಪ್ಪ ಅಂತ ಹೇಳೋರೆ ಆಗಿರ್ತೀವಿ. ಆದರೆ ಆ ಕಂಟ್ರಿನಲ್ಲಿ ಇವತ್ತಿಗೂ ಒಂದು ಕೆಲವು ಸ್ಪೆಸಿಫಿಕ್ ಪ್ಲೇಸಸಲ್ಲಿ 100 ವರ್ಷಕ್ಕಿಂತ ಹೆಚ್ಚು ಬದುಕು ಅಂತ ಜನ ಇದ್ದಾರೆ. ಎಷ್ಟೇ ವಯಸ್ಸಾದರೂ ಕೆಲಸ ಮಾಡೋದ್ರಲ್ಲೇ ನಮ್ಮ ಖುಷಿ ಇದೆ, ಸಾಯೋವರೆಗೂ ನಾವೆಲ್ಲ ಕೆಲಸ ಮಾಡ್ತಾನೇ ಇರ್ತೀವಿ ಅಂತ ಹೇಳೋ ಜನ ಅಲ್ಲಿದ್ದಾರಂತೆ. ಇಷ್ಟೊಂದು ವರ್ಷ ಹೆಲ್ದಿಯಾಗಿ ಹ್ಯಾಪಿಯಾಗಿ ಬದುಕೋಕ್ಕೆ ಹೆಂಗೆ ಸಾಧ್ಯ, ಎಲ್ಲಿಂದ ಬಂತು ಇವ್ರಿಗೆ ವಿಲ್ ಪವರ್ ಎಲ್ಲ ಅಂತ ಹೇಳೋ ಒಂದು ಪುಸ್ತಕನೇ ಇಕಿಗೈ ಅಂತ ಹೇಳ್ತಾ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಾಮ್ ಟಾಕ್ಸ್ ವಿತ್ ಮೀ ಜಮುನಾ ಡಿ. ಹೌದು, ಈ ಏಮ್ ಎಲ್ಲ ಏನಾದರೂ ಇದೆಯಾ ನಿನಗೆ ಅಂತ ಯಾರಾದರೂ ಕೇಳಿದ ತಕ್ಷಣ ಈ ಥರ ಬೋರಿಂಗ್ ಕ್ವೆಶನ್ ಕೇಳ್ಬಿಡಾ ನಿನ್ನನ್ನು ಅಂತ ಅವ್ರು ನನಗೆ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಂಗಿಲ್ಲ ಅಂತಂದರೆ ಅದಕ್ಕೆ ಏನಾದರೂ ಒಂದು ಕಾಮಿಡಿಯಾಗಿರೋ ಒಂದು ಉತ್ತರ ಕೊಟ್ಟು ಆ ಟಾಪಿಕ್ ನನಗೆ ಡೈವರ್ಟ್ ಮಾಡಿ ಬಿಟ್ಬಿಡೋಕ್ಕೆ ಟ್ರೈ ಮಾಡ್ತೀವಿ. ಇದು ಎರಡೂ ಇಲ್ಲ, ಅವ್ರು ಕೇಳಿದ ಪ್ರಶ್ನೆಗೆ ಹಾನೆಸ್ಟಾಗಿ ಉತ್ತರ ಕೊಡಬೇಕು ಅಂತಂದರೆ ಓ ದುಡ್ಡು ಸಂಪಾದನೆ ಮಾಡೋದೇ ನಾನು ಹೇಮೋ ಅಂತ ಇರೋದನ್ನು ಹೇಳಿಬಿಡ್ತೀವಿ. ಬಟ್ ಇವರೇನು ಹೇಳ್ತಿದ್ದಾರೆ ಅಂದರೆ ಇಕ್ಕಿ ಅಂತಂದರೆ ಲೈಫ್, ಗೈ ಅಂತಂದರೆ ವ್ಯಾಲ್ಯೂ. ನಿಮ್ಮ ಲೈಫ್ ವ್ಯಾಲ್ಯೂ ಏನು, ನೀವು ಬದುಕಿರೋಕ್ಕೆ ರೀಸನ್ ಏನು ಅನ್ನೋದೇ ಈ ಇಕಿಗೈಗೆ ಮೀನಿಂಗ್. ಸೊ ಜಪಾನಲ್ಲಿ ಈ ಸ್ಪೆಸಿಫಿಕ್ ಪ್ಲೇಸಸಲ್ಲಿರೋ ಪ್ರತಿಯೊಂದು ಇಂಡಿವಿಜುವಲು ಬೆಳಗ್ಗೆ ಎದ್ದಿದ್ರಿಂದ ನೈಟ್ ಮಲಗೋವರೆಗೂ ಅವ್ರು ಮಾಡೋ ಎಲ್ಲ ಕೆಲಸದಲ್ಲೂ ಇಕಿಗೈ ಇದೆಯಾ, ನಾನೇನಿಗೋಸ್ಕರ ಬದುಕಿದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆಲ್ಲ 200% ಇರುತ್ತಂತೆ. ನಿಜವಾಗ್ಲೂ ನಮ್ಮೆಲ್ರಿಗೂ ಇರೋ ಒಂದು ದೊಡ್ಡ ಭಯ ಏನು ಅಂತಂದರೆ ಎಷ್ಟು ಬೇಗ ವಯಸ್ಸಾಗ್ತಿದೆಯಲ್ಲ ನನಗೆ ಅನ್ನೋದೇ ಆಗಿರುತ್ತೆ. ಇವರೇನು ಹೇಳ್ತಿದ್ದಾರೆ ಅಂದರೆ ನಾವೆಲ್ಲ ನಮ್ಮ ಜೀನ್ನ ಒಂದು ಪ್ರಾಡಕ್ಟ್ಸ್ ಅಂತೆ. ಈಗ ಒಂದು ಇಂಟರ್ವ್ಯೂನಲ್ಲಿ ಯಶ್ ಅವ್ರು ಹೇಳಿರ್ತಾರಲ್ಲ, ನಾನು ಏನಾದರೂ ಚೆನ್ನಾಗಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಅದಕ್ಕೆ ನಮ್ಮ ಅಪ್ಪ ಅಮ್ಮನೇ ಕಾರಣ, ಆ ಕ್ರೆಡಿಟ್ಸ್ ಎಲ್ಲ ನನಗೆ ಸೇರಲ್ಲ ಅಂತ ಹೇಳಿರ್ತಾರಲ್ಲ, ಆ ರೀತಿ ಇಲ್ಲಿ ಚೈಲ್ಡ್ಹುಡ್, ಟೀನೇಜ್, ಅಡಲ್ಟ್ಹುಡ್, ಪೇರೆಂಟ್ಹುಡ್, ಪೆನ್ಷನ್ಹುಡ್, ಇದೆಲ್ಲದೂ ಒಂದು ಲೈಫ್ ಸೈಕಲ್. ಆ ಸ್ಟೇಜ್ ಬಂದಾಗ ಆ ರೋಲ್ನ ನಾವೆಲ್ಲರೂ ಖಂಡಿತ ಪ್ಲೇ ಮಾಡಲೇಬೇಕು. ಸೊ ವಯಸ್ಸಾಗೋದು ಒಂದು ಕಾಮನ್ ಆಗಿರೋ ವಿಷಯ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಎನರ್ಜೆಟಿಕ್ ಆಗಿರೋಕ್ಕೆ ಟ್ರೈ ಮಾಡಿದ್ರೇ ಸಾಕು, ನೀವು ಅರ್ಧ ಹೆಂಗಾಗೆ ಕಾಣಿಸ್ತೀರಾ. ಫಸ್ಟ್ ಆಫ್ ಆಲ್, ಇಲ್ಲಿ ಯಾರಿಗೆ ತಾನೇ ಸ್ಟ್ರೆಸ್ ಇಲ್ಲ, ಸ್ಕೂಲ್ಗೆ ಹೋಗೋ ಮಗುವಿಂದ ಹಿಡಿದು ಪೆನ್ಷನ್ ತಗೊಳ್ಳೋ ವಯಸ್ಸಾದವ್ರವರೆಗೂ ಎಲ್ರಿಗೂ ಅವ್ರದೇ ಆದಂಥ ಒಂದು ಸ್ಟ್ರೆಸ್ ಖಂಡಿತ ಇದೆ. ಬಟ್ ಇದರಲ್ಲಿಂದ ನಾವು ಹೆಂಗೆ ಹೊರಗಡೆ ಬರ್ಬೋದು ಅಂತಂದರೆ ನೈಟ್ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೋಳೋದ್ರಿಂದ ಇಂಪಾಸಿಬಲ್ ಅಂತ ಅನ್ನಿಸ್ತಿದೆಯಲ್ಲ. ಬಟ್ ಆ್ಯಕ್ಚುಲಿ ನಮ್ಮ ಡೇನ ನಾವು ಅರ್ಲಿಯಾಗಿ ಶುರು ಮಾಡಿದಾಗ ಎಲ್ಲ ಜಾಗಕ್ಕೂ ಲೇಟಾಗಿ ಹೋಗೋದು, ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳೋದು, ಲೇಟಾಗಿ ಹೋಗಿ ಅಪಲಜೈಸ್ ಮಾಡೋದು, ಈ ಥರ ಸ್ಟ್ರೆಸ್ನೆಲ್ಲ ಫಸ್ಟ್ ಆಫ್ ಆಲ್ ಕಡಿಮೆ ಮಾಡ್ಬೋದು. ನೆಕ್ಸ್ಟು ನಮ್ಮ ಡೇನ ನಾವು ಶುರು ಮಾಡಬೇಕಾದ್ರೆ ಒಂದು ಟು ಡೂ ಲಿಸ್ಟ್ ಅನ್ನೋದು ಒಂದು ಇಟ್ಕೋಬೇಕಂತೆ. ಇವತ್ತಿಗೆ ನೀವೇನೇನು ಕೆಲಸನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಐದರ್ ನಿಮ್ಮ ಆಫೀಸ್ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ಒಂದು ಬಿಲ್ ಪೇ ಮಾಡಬೇಕು ಅಥವಾ ಏನಾದರೂ ಒಂದು ಐಟಮ್ ತರಬೇಕು, ಈ ಥರ ಏನು ಬೇಕಾದರೂ ಇರ್ಬೋದು. ಸೊ ಎಲ್ಲದನ್ನೂ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡಾಗ ಅದನ್ನು ಮಾಡಬೇಕು 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 ಅನ್ನೋ ಸ್ಟ್ರೆಸ್ ಇರಲ್ಲ, ಅಯ್ಯೋ ಇದನ್ನು ಮರ್ತೋದ್ನಲ್ಲ ಅನ್ನೋ ಪ್ರೆಷರ್ ಎಲ್ಲ ನಿಮಗಿರಲ್ಲ. ನೆಕ್ಸ್ಟು, ತುಂಬ ಕೆಲಸನ ಅಟ್ ಎ ಟೈಮ್ ತೊಗೊಂಡು ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದ್ರಿ ಅಂತಂದರೆ ಅಟ್ ದ ಎಂಡ್ ಆಫ್ ದ ಡೇ ಯಾವುದೂ ಕಂಪ್ಲೀಟ್ ಆಗದೆ ಎಲ್ಲದೂ ಇನ್ಕಂಪ್ಲೀಟ್ ಆಗಿ ಉಳ್ಕೊಳ್ಳುತ್ತೆ. ಸೊ ಯಾವುದೇ ಕೆಲಸ ಮಾಡಬೇಕಾದ್ರೂ ಜಸ್ಟ್ ಒಂದು ಟಾಸ್ಕ್ನ ಪಿಕ್ ಮಾಡಿ ಅದನ್ನ ಕಂಪ್ಲೀಟಾಗಿ ಮಾಡಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕೆಲಸನ ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ತುಂಬ ಸಲ ಕೆಲಸ ಮಾಡಬೇಕು ಅಂತ ಕೂತಾಗ ಏನಾದರೂ ಕರೆಕ್ಟಾಗಿ ವಾಟ್ಸಪ್ ಮೆಸೇಜ್ ಬಂತು, ನೋಟಿಫಿಕೇಷನ್ ಬಂತು ಅಂತಂದರೆ ಯಾರಾಗಿರ್ಬೋದು ಏನಾಗಿರ್ಬೋದು ಅಂತ ಅದನ್ನ ಹೋಗಿ ನೋಡೋ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇನ್ನೊಂದು ಕಡೆ ಕಾಲ್ ಬಂದುಬಿಡ್ತು ಅಂತಂದರೆ ಏನಾದರೂ ಸರಿ ಫಸ್ಟ್ ಹೋಗಿ ಕಾಲ್ ಅಟೆಂಡ್ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಒಂದು ಕೆಲವೊಮ್ಮೆ ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಒಂದು ರೀಲ್ಸ್ ನೋಡೋಕೆ ಹೋಗಿ ಒಂದು 50 ರೀಲ್ಸ್ ನೋಡಿಕೊಂಡು ಒಂದು ದಿವಸ ಫುಲ್ ಅದರಲ್ಲೇ ಕಳೆದಿರ್ತೀವಿ, ಕೊನೆವರೆಗೂ ನಮಗೆ ನಮ್ಮ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬಂದಿರಲ್ಲ. ಸೊ ನೀವು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಅಂತಂದರೆ ಒಂದು 1 ಅವರ್ 1 ಅವರ್ ಈ ಕೆಲಸನ ಮಾಡಿ ಮುಗಿಸೋವರೆಗೂ ನಾನು ನನ್ನ ಫೋನ್ನ ಟಚ್ ಮಾಡಲ್ಲ ಅಂತ ಹೇಳಿ ನಿಮ್ಮ ಸೋಷಿಯಲ್ ಮೀಡಿಯಾ, ಮೊಬೈಲ್ ಫೋನ್ ಎಲ್ಲದನ್ನು ಹಂಗೆ ಸೈಡ್ಗೆ ಹಾಕ್ಬಿಡಿ. ಏನೇ ಕಾಲ್ ಬಂದರೂ ಇಮೇಲ್ ಬಂದರೂ ಇದಾದ ಮೇಲೆ ನಾನು ನೋಡ್ತೀನಿ, ಅಷ್ಟವರೆಗೂ ಅದು ಯಾವುದು ನನಗೆ ಇಂಪಾರ್ಟೆಂಟ್ ಇಲ್ಲ ಅಂತ ಎಲ್ಲದನ್ನು ಸೈಡ್ಗೆ ಇಟ್ಬಿಡಿ ಅಂತ ಹೇಳ್ತಿದ್ದಾರೆ. ನಮ್ಮ ಪಕ್ಕದಲ್ಲಿ ತುಂಬ ಜನ ಇದ್ದರು, ನಮಗೆ ಮಾತಾಡೋಕ್ಕೆ ತುಂಬ ಟಾಪಿಕ್ ಇದ್ದರು. ಫಸ್ಟ್ ಆಫ್ ಆಲ್, ನಾವು ಮನೇಲೇ ಇದ್ದರು, ನಾವು ನಮ್ಮ ಮನೇಲಿರೋರ ಹತ್ರ ಎಲ್ಲ ಮಾತಾಡ್ತೀವಿ ಕ್ಯಾಶುವಲ್ ಆಗಿ ತುಂಬ ಸಲ ಅಂತಂದರೆ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲದೂ ನಮ್ಮ ಫೋನ್ ಮೇಲೆ ಅಷ್ಟೇ ಇರುತ್ತೆ. ಇವರೇನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಮನೇಲಿರೋರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಅಪ್ಪ ಅಮ್ಮನ ಹೊರಗಡೆ ಔಟಿಂಗ್ ಕರ್ಕೊಂಡೋಗಿ, ಅವರ ಚೈಲ್ಡ್ಹುಡ್ ಎಲ್ಲ ಹೆಂಗಿತ್ತು ಅಂತ ಅವ್ರ ಹತ್ರ ಮಾತಾಡಿ ತಿಳ್ಕೊಳ್ಳಿ. ಆವಾಗಲೇ ನಿಮಗೆ ನಾಳೆ ಮೆಂಟಲಿ ಏನಾದರೂ ಇಶ್ಯೂ ಇದ್ದಾಗ, ತುಂಬ ಕಷ್ಟ ಆದಾಗ ಅವ್ರ ಹತ್ರ ಹೋಗಿ ಅದನ್ನು ಶೇರ್ ಮಾಡ್ಕೋಬೋದಂತೆ. ಸಪೋಸ್ ನೀವು ಹೇಳಿದ್ದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋ ಸಿಚುಯೇಷನಲ್ಲಿ ಇಲ್ಲ ಅಂತಂದರೂ ನಿಮ್ಗೆ ಯಾರು ತುಂಬ ಇಷ್ಟನೋ ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೊಳ್ಳಿ ಎಲ್ಲದನ್ನು. ಒಟ್ಟರಲ್ಲಿ ಪಕ್ಕದಲ್ಲಿರೋ ಜನಗಳ ಹತ್ರ ಕಮ್ಯುನಿಕೇಟ್ ಮಾಡಿ, ಮಾತಾಡೋದನ್ನ ಮರ್ತೋಗ್ಬೇಡಿ ಅಂತ ಹೇಳ್ತಿದ್ದಾರೆ.
ನಾವು ಪ್ರತಿ ದಿವಸ ಒಂದೇ ಕೆಲಸನ ಮೊನೋಟನಸ್ ಆಗಿ ಮಾಡ್ತಿರೋದ್ರಿಂದಾನೇ ತುಂಬ ಸಲ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಬೋರ್ ಬಂದ್ಬಿಡುತ್ತೆ. ಇವರೇನು ಹೇಳ್ತಿದ್ದಾರೆ ಅಂದರೆ ನಮ್ಮ ಡೇನ ನಾವು ಇಂಟ್ರೆಸ್ಟಿಂಗ್ ಆಗಿ ಇಟ್ಕೋಬೇಕು ಅಂತಂದರೆ ಪ್ರತಿ ದಿವಸ ನಾವು ಒಂದು ಹೊಸ ರೊಟೀನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಂತೆ. ಯೂಶ್ವಲಿ ನಮಗೆಲ್ಲ ಒಂದು ಹಾಬಿ ಅಂತ ಇರುತ್ತೆ, ಅಥವಾ ಒಂದು ವಿಷಯ ಮಾಡಿದ್ರೆ ನಾನು ಫುಲ್ ಖುಷಿಯಾಗಿ ಹೋಗ್ತೀನಿ ಅಥವಾ ಎನರ್ಜೆಟಿಕ್ಕಾಗಿ ಫೀಲ್ ಮಾಡ್ತೀನಿ ಅನ್ನೋ ಥರ ಯಾವುದಾದ್ರೊಂದು ವಿಷಯ ಇರುತ್ತಲ್ಲ, ಅದು ಮೋಸ್ಟ್ಲಿ ಹಾಡಾಡೋದಾಗಿರ್ಬೋದು, ಜೋರಾಗಿ ಸಾಂಗ್ ಹಾಕ್ಬಿಟ್ಟು ಕುಣ್ದಾಡೋದಾಗಿರ್ಬೋದು, ಪೇಂಟಿಂಗ್ ಮಾಡೋದಾಗಿರ್ಬೋದು, ಕುಕ್ ಮಾಡೋದಾಗಿರ್ಬೋದು, ಬರೆಯೋದು ಓದೋದು, ಈ ರೀತಿ ಯಾವುದೇ ಆಗಿರಲಿ, ಈ ರೀತಿ ಏನಾದರೂ ಒಂದು ಹಾಬಿನ ಬೆಳಗ್ಗೆ ಎದ್ದಿದ ತಕ್ಷಣ ಪ್ರತಿ ದಿವಸ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಈ ಥರ ಹಾಬಿನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ರತಿ ದಿವಸ ಏನಾದರೂ ಒಂದು ಹೊಸ ವಿಷಯನ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅವತ್ತು ಮಲಗೋಕ್ಕೂ ಮುಂಚೆ ಇವತ್ತಿಗೆ ನಾನು ನನಗೆ ಇಷ್ಟ ಆಗಿರೋ ಕೆಲಸ ಮಾಡಿದ್ದೀನ, ನನ್ನ ಹಾಬಿನ ನಾನು ಫಾಲೋ ಮಾಡಿದ್ದೀನ, ಅಥವಾ ಹೊಸದಾಗಿ ಏನಾದರೂ ನಾನು ಕಲ್ತಿದ್ದೀನ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಅದು ಐದರ್ ನಿಮ್ಮ ಆಫೀಸಲ್ಲಿ ನಿಮ್ಮ ಕೊಲಿಗ ಹತ್ರ ನೀವು ಚಿಕ್ಕದಾಗಿ ಕಲ್ತಂತ ಏನಾದರೂ ಒಂದು ವಿಷಯ ಆಗಿರ್ಬೋದು, ಅಥವಾ ನೀವು ಹೌಸ್ ವೈಫ್ ಆಗಿದ್ದರೆ ಮನೇಲಿ ಇವತ್ತೇನಾದರೂ ಒಂದು ಹೊಸ ಅಡುಗೆ ಟ್ರೈ ಮಾಡೋದಾಗಿರ್ಬೋದು, ಅಥವಾ ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಅಡಿಷ್ನಲಾಗಿ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಾಗಿರ್ಬೋದು, ಈ ರೀತಿ ಏನಾದರೂ ಒಂದು ವಿಷಯನ ಕಲ್ತಿದ್ದೀನ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಆ್ಯಂಡ್ ನಾವು ಒಂದು ಪ್ಯಾಟ್ರನ್ ಇಟ್ಕೊಂಡಿರ್ತೀವಲ್ಲ, ಈ ರೀತಿಯೇ ಕೆಲಸ ಮಾಡಬೇಕು ಅಂತ ಆ ಪ್ಯಾಟ್ರನ್ನ ಒಂಚೂರು ಚೇಂಜ್ ಮಾಡಿ ಲಾಸ್ಟಲ್ಲಿ ಮಾಡೋ ಅಂಥ ಕೆಲಸನ ಫಸ್ಟಲ್ಲಿ, ಫಸ್ಟಲ್ಲಿ ಮಾಡೋ ಅಂಥ ಕೆಲಸನ ಲಾಸ್ಟಲ್ಲಿ ಅಂತ ಈ ರೀತಿ ಚೇಂಜಸ್ ಮಾಡಿದ್ವಿ ಅಂತಂದರೆ, ಎಕ್ಸ್ಪರಿಮೆಂಟ್ ಮಾಡಿದ್ವಿ ಅಂತಂದರೆ ನಮ್ಮ ಡೇನ ನಾವು ಇಂಟ್ರೆಸ್ಟಿಂಗ್ ಆಗಿ ಸೂಪರಾಗಿ ಇಟ್ಕೋಬೋದಂತೆ. ಈ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೋಸ್ಕರ ಒಂದು ದಿವಸ ಓದೋದು, ಒಂದು ದಿವಸ ಬರೆಯೋದು, ಒಂದು ದಿವಸ ಪ್ರಾಕ್ಟೀಸ್ ಮಾಡೋದು, ರೆಕಾರ್ಡ್ ಮಾಡೋದು, ಎಡಿಟ್ ಮಾಡೋದು ಅಂತ ಏನೋ ಒಂದು ರೊಟೀನ್ನ ನನ್ನ ಡೇಗೆ ನಾನು ಆ್ಯಡ್ ಮಾಡ್ಕೊಳ್ಳೋದ್ರಿಂದನೇ ಅಟ್ ದ ಎಂಡ್ ಆಫ್ ದ ಡೇ ಮಲ್ಗೋಕ್ಕೆ ಹೋಗಬೇಕಾದ್ರೆ ಇವತ್ತೆಷ್ಟೇ ಕೆಲಸ ಇದ್ದರೂ ಇದ್ರ ಜೊತೆ ನನಗೆ ತುಂಬ ಇಷ್ಟ ಆಗಿರೋ ಒಂದು ಕೆಲಸ ನಾನು ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಆ್ಯಕ್ಚುಲಿ ಈ ಸ್ಯಾಟಿಸ್ಫ್ಯಾಕ್ಷನೇ ನನ್ನ ಡೇ ಎಷ್ಟೇ ಟಫ್ ಆಗಿದ್ದರೂ ಅದನ್ನು ಫೇಸ್ ಮಾಡೋಕ್ಕೆ ಒಂದು ಸ್ಟ್ರೆಂತ್ ಕೊಡುತ್ತೆ. ಸೊ ನಿಮಗೆ ತುಂಬ ಇಷ್ಟ ಆಗಿರೋ ವಿಷಯ ಏನು ಅನ್ನೋದನ್ನು ಯೋಚನೆ ಮಾಡಿ, ಅದನ್ನು ನಿಮ್ಮ ರೆಗ್ಯುಲರ್ ರೊಟೀನ್ಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನಿಮ್ಮ ಡೇನ ಇಂಟ್ರೆಸ್ಟಿಂಗ್ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಆಲ್ಸೋ ಜಾಪನೀಸ್ ಹಾರ್ಟ್ ಆಫ್ ಸ್ಟೇಯಿಂಗ್ ಯಂಗ್ ವೈಲ್ ಗ್ರೋಯಿಂಗ್ ಓಲ್ಡ್ ಅನ್ನೋ ಈ ಬುಕ್ನ ಇನ್ನೂ ಕಂಪ್ಲೀಟಾಗಿ ಓದಿ ಮುಗಿಸಿಲ್ಲ. ಸೊ ನೆಕ್ಸ್ಟ್ ವೀಕ್ ಇದೇ ರೀತಿ ಇಲ್ಲಿ ಬಂದು ಕೂತ್ಕೊಂಡು ಈ ಬುಕ್ಕಿನ ಪಾರ್ಟ್ 2ನ ಇಲ್ಲಿ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಸ್ಟೇ ಸಬ್ಸ್ಕ್ರೈಬ್ಡ್ ಟು ಜಾಮ್ ಟಾಕ್ಸ್ ಅಂತ ಹೇಳಿ ಬಾಯ್ ಬಾಯ್ ಅಂತ ಹೇಳಿ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಬಾಯ್. ಓಕೆ. I'll be recording you. Hope you don't mind. No, it's all right. Okay.